ರೀತಿಯಲ್ಲಿ ಅವರವರ ಭವಿಷ್ಯವನ್ನು ರೂಪಿಸಿಕೊಳ್ಳಿಕ್ಕೆ ಹಲವಾರು ದಾರಿಗಳಿದೆ. ಅದೇ ರೀತಿ ದಾರಿಯನ್ನ ಬಿಟ್ಟು ಹೊರಬರ್ಲಿಕ್ಕೂ ಬೇರೆ ದಾರಿಯಲ್ಲಿ ಹೋಗ್ಲಿಕ್ಕೂ ಹಲವಾರು ದಾರಿಗಳು ಯುವ ಪೀಳಿಗೆಗೆ ಸಿಗ್ತವೆ, ಕೆಟ್ಟ ರೀತಿ ಒಳ್ಳೆಯ ರೀತಿ ಅವರವರ ಬುದ್ಧಿಗೆ ಬಿಟ್ಟಿದ್ದು. ಜೀವನದ ಆಯ್ಕೆಯನ್ನು ಈಗಿನ ಯುವ ಪೀಳಿಗೆಗೆ ಒಂದು ಕಿವಿ ಮಾತು ಹೇಳುವ ಒಂದು ಪ್ರಯತ್ನ ಕಥೆಯ ರೂಪದಲ್ಲಿ ಚಿತ್ರದ ಮೂಲಕ ಹೇಳಕ್ಕೆ ಹೊರಟಿದ್ದೇನೆ. ಯುವ ಪೀಳಿಗೆಯ ಕತೆ ಆದರೂ ಇಲ್ಲಿ ತಂದೆ ತಾಯಿಯ ಪ್ರೀತಿ ಇದೆ, ಜವಾಬ್ದಾರಿ ಇದೆ. ಯಾವ ರೀತಿ ನಾವು ಪೇರೆಂಟ್ಸ್ಗೆ ಗೌರವನ ಅರ್ಪಿಸ್ಬೇಕು ಅನ್ನೋದು ಕೂಡ ಮನಸ್ಸಲ್ಲಿ ಇಟ್ಕೊಂಡು, ಇದು ಮನಸ್ಸುಗಳ ಆಟ ಅಂತ ಹೇಳಿದ್ರು ತಪ್ಪಾಗಲಾರದು. ಸೊ ಈ ಚಿತ್ರದ ಮೊದಲನೆಯ ಪತ್ರಿಕಾಗೋಷ್ಠಿಗೆ ಬಂದಂತ ಎಲ್ಲ ಮಾಧ್ಯಮದ ಗೆಳೆಯರಿಗೂ ನನ್ನ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೀನಿ. ಎಲ್ರಿಗೂ ಸ್ವಾಗತ. ಇಂದಿನ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಕೆ ಎಂ ಹನುಮಂತರಾಯಪ್ಪನವರಿಗೂ ನಾನು ವೈಯಕ್ತಿಕವಾಗಿ ಸ್ವಾಗತವನ್ನು ಕೊಡ್ತೇನೆ. ಕೇಂದ್ರ ರೇಷ್ಮೆ ಮಂತ್ರಿಗಳು ದಯವಿಟ್ಟು ಹೇಳಿಕೆ ಕೊಡುವ ಚಿತ್ರಕ್ಕೆ ಬಂಡವಾಳವನ್ನು ನೋಡಿ ನಿರ್ದೇಶನದ ಹೊಣೆಯನ್ನು ಹೊತ್ತು ಆ ಚಿಕ್ಕ ವಯಸ್ಸಿನಲ್ಲೇ ತನ್ನ ಜವಾಬ್ದಾರಿಯನ್ನ ನಿಭಾಯಿಸಿರ್ತಕ್ಕಂಥ ನಿರ್ದೇಶಕ ಚಿರಂಜೀವಿ ನಾಯಕ ದಯವಿಟ್ಟು ಹೇಳಿಕೆ. ನಿರ್ಮಾಣದ ಜವಾಬ್ದಾರಿಯನ್ನು ಕೂಡ ಅವರೇ ಹೊತ್ಕೊಂಡಿರೋದು, ನಿರ್ದೇಶನದ ಜವಾಬ್ದಾರಿ ಹೊತ್ಕೊಂಡಿದ್ದಾರೆ. ಹಾಗಾಗಿ ಅವರ ಹತ್ರ ಹೆಚ್ಚು ವಿಷಯಗಳು ಚಿತ್ರದ ಬಗ್ಗೆ ಇದೆ ಅನ್ನೋದು ಮಾತು. ಬಂದಿರೋ ಸ್ನೇಹಿತರು, ನನ್ನ ಬಂಧುಗಳು, ಸರಾಗಿರು ಎಲ್ಲರಿಗೂ ತುಂಬಾ ಪೂರ್ವಕವಾಗಿ ಧನ್ಯವಾದಗಳು. ಸೊ ನಾನು ಈ ಸೀತಾ ಅನ್ನೋ ಮೂವಿ ಮಾಡ್ಬೇಕಂದ್ರೆ ಇದಕ್ಕೊಂದು ಮುಖ್ಯವಾದ ಕಾರಣ ಏನಂತಂದ್ರೆ, ನಾವು ಏನೇ ಒಂದು ಕೆಲಸ ಮಾಡ್ಬೇಕಂದ್ರೆ ಅದಕ್ಕೊಂದು ರೂಟ್ ಇರ್ಬೇಕಲ್ಲ. ಸೊ ಆ ರೂಟಲ್ಲಿ ಆ ರೂಟ್ ಅನ್ನ ಒಂದು ವೇ ಮಾಡ್ಕೊಟ್ಟಿರುವಂತ ಒಂದು ಮುಖ್ಯವಾಗಿ ಮುಖ್ಯ ವ್ಯಕ್ತಿ, ಅವ್ರಿಗೆ ತುಂಬಾ ಕೆಲಸ ಇರೋ ಕಾರ್ಯದಿಂದ ಬಂದಿಲ್ಲ. ಸೊ ಅವ್ರ ಹೆಸರು ಬಂದು ರೆಬೇಕಾ ಅಂತ. ಸೊ ನಮ್ಮ ರೆಬೇಕಾ ಮೇಡಮ್ ಅವರು ಬಂದಿಲ್ಲ. ಸೊ ನಾನು ಈ ಮಟ್ಟಕ್ಕೆ ಈ ಸ್ಥಿತಿಗೆ ಬರ್ಬೇಕಂದ್ರೆ ಕಾರಣ ಅವರೇ. ಸೊ ನಾನು ಈ ಏನ್ ಕೆಲಸ ಮಾಡಿದ್ರು ಎಲ್ಲ ಅವ್ರಿಗೆ ಸೇರ್ಬೇಕಾಗಿರೋದು. ಸೊ ನನ್ನ ಹೆಸರು ಒಂದು ಚಿರಂಜೀವಿ ನಾಯಿ, ನಮ್ಮ ಪ್ರಾಪರ್ ಒಂದು ತುಮಕೂರು. ಸೊ ಇಷ್ಟೇ ಹೇಳಕ್ಕೆ. ಫಿದಾ ಅಂದ್ರೆ ಏನು? ಆ ಟೈಟ್ ಹಾಕಿದ್ದೀನಿ. ಫಿದಾ ಅಂದ್ರೆ ಫಿದಾ ಅಂದ್ರೆ ಫ್ಲಾಟ್. ಸೊ ನಿನ್ನ ನೋಡಿ ಫಿದಾ, ನೀನಂದ್ರೆ ಇಷ್ಟ. ಸೊ ಫಿದಾ ಅನ್ನೋ ಒಂದು ಪದಕ್ಕೆ ನೀನಂದ್ರೆ ನನ್ಗೆ ಇಷ್ಟ ಅಂತ ಒಂದು ಇದಕ್ಕೆ ಫಿದಾ ಅಂತ ಒಂದು ಟೈಟ್ ಇತ್ತು. ಕತೆ ಬಂದು ಇದರಲ್ಲಿ ಬಂದು ಲವ್ ಸ್ಟೋರಿ ಮೂವಿ ಇದೆ. ಲವ್ ಸ್ಟೋರಿ ವಿತ್ ಫ್ಯಾಮಿಲಿ ಸೆಂಟಿಮೆಂಟ್. ಸೊ ಒಬ್ಬ ದೊಡ್ಡ ಎಮ್ಮೆಯಾಗಿ ಇರ್ತಾನೆ ಒಬ್ಬ ಹೀರೋ, ಒಂದು ದೊಡ್ಡ ಕೋಟೆ. ಸೊ ಅವನು ಆ ರೇಂಜಿನ ಯಾವ ಸ್ಥಿತಿಗೆ ಬರ್ತಾರ ಅನ್ನೋದೇ ಒಂದು ಕತೆ ಇದೆ. ವ್ಯಾಪಾರದಲ್ಲಿ ಬೀಳ್ತಾನ, ಲವ್ ಅಲ್ಲಿ ಬೀಳ್ತಾನ, ಯಾವ್ದಲ್ಲಿ ಬೀಳ್ತಾನ ಸರ್? ಅಂದ್ರೆ ಒಬ್ಬ ಎಂ ಬಿ ತನ್ನ ಪ್ರೀತಿಗೋಸ್ಕರ ಏನೆಲ್ಲ ತ್ಯಾಗ ಮಾಡಿ ಕೊನೆಗೆ ಭಿಕ್ಷೆ ಬಿಡುವಂತ ಪರಿಸ್ಥಿತಿಗೆ ಬರ್ತಾನ. ಸೊ ಬೇಡಿದ್ರಾಗ್ಲಿ ಭಿಕ್ಷೆ ಅವ್ರಿಗೆ ಫಲದಾಯಕವಾಗ್ಲಿ ಅಂತ ಹೇಳ್ತಾ ನಮ್ಮ ನಾಯಕ ನಟರು ನಿಮ್ಮ ಪರಿಚಯ ಮಾಡಿಕೊಳ್ಳಿ. ನನ್ನ ಹೆಸರು ಕೌಶಿಕ್ ಜೋಶ್ ಅಂತ, ರಾಜ್ ಕೌಶಿಕ್ ಅಂತ ಹೇಳ್ತಾರೆ. ನಾನು ಪ್ರಾಪರ್ ಸಾಕರ
ಆಗಿರೋ ದುಡುಕು ಯೂಶಲಿ ಸಾಫ್ಟ್ ಅಂತ ಹೇಳ್ತೀರಾ, ಕೇಳಿರ್ತೀರಾ? ಮೂವಿಲು ನಾನು ಸಾಫ್ಟೆ. ಪಿಜಾ ಅನ್ನೋ ಟೈಟಲ್ ಇಟ್ಟಿರೋದು ಆಲ್ಮೋಸ್ಟ್ 3 ಮಂತ್ಸ್ ಆಯ್ತು. ಒಂದು 5 ಟೈಟಲ್ ಚೇಂಜ್ ಮಾಡಿದ್ವಿ. ಅಷ್ಟಿಗೆ ಸರಿಗೂ ನನ್ನ ಮೇಲೆ ಪಿಜಾ ಆಗಿ ಪಿಜಾ ಅಂತ ಇಟ್ಬಿಟ್ರು. ಫಸ್ಟ್ ಆಡಿಷನ್ಸ್ ಮಾಡಿದಾಗ ನನ್ನ ಎಕ್ಸ್ಪೆಕ್ಟೇಷನ್ ಒಂದು ಲೆವೆಲಿಗೆ ಇತ್ತು. ಶೂಟಿಂಗ್ ಸ್ಟಾರ್ಟಿಂಗ್ ಆದಾಗ ಇನ್ನೊಂದು ಲೆವೆಲಿಗೆ ಹೋಯ್ತು. ಶೂಟಿಂಗ್ ಎಂಡಿಂಗ್ ಬಂದಾಗ ಹೆವಿ ಆಯ್ತು. ಆಮೇಲೆ ಇವಾಗ ಆಕ್ಚುಲಿ ಇವತ್ತು ಟೀಸರ್ ಬಿಡ್ಬೇಕಂತ ಆಗಿತ್ತು, ಎಡಿಟಿಂಗ್ ಸ್ವಲ್ಪ ಲೇಟ್ ಆಗಿದೆ, ಅದಕ್ಕೆ ಬಿಡೋಕ್ಕಾಗಿಲ್ಲ. ದೆನ್ ನನ್ನ ಎಕ್ಸ್ಪೀರಿಯನ್ಸ್ ಫಸ್ಟ್ ಇದೆ, ಎಕ್ಸ್ಪೀರಿಯನ್ಸ್ ಮೈ ಎಕ್ಸ್ಪೀರಿಯನ್ಸ್ ಫಸ್ಟ್ ಚೆನ್ನಾಗೇ ಇತ್ತು. ಸಾಂಗ್ಸ್ ಆಗಿರ್ಬೋದು, ಫಸ್ಟ್ ಆಫ್ ಆಲ್ ಸಾಂಗ್ಸ್ ಇಸ್ ಸೂಪರ್ ಇದೆ. ಟೈಟಲ್ ಸಾಂಗ್, ದೆನ್ ಐಟಮ್ ಸಾಂಗ್ ಕೂಡ ಒಂದಿದೆ, ಎಲ್ಲ ಚೆನ್ನಾಗೇ ಇದೆ. ಚೆನ್ನಾಗೆ ಡ್ಯಾನ್ಸ್ ಮಾಡಿದ್ದೀನಿ. ಶೂಟಿಂಗ್ ಆಲ್ಮೋಸ್ಟ್ 60 ಡೇಸ್ ನಡೆದಿದೆ. ಒಂದು 2-3 ಶೆಡ್ಯೂಲ್ಸ್ ತಗೊಂಡಿದ್ದೀವಿ. ಒಂದು ಸಾಂಗ್ಗಳಿಗೆ ಒಂದು ಶೆಡ್ಯೂಲ್, ಫಸ್ಟ್ ಹಾಫಿಗೆ ಒಂದು ಶೆಡ್ಯೂಲ್ ಆಲ್ಮೋಸ್ಟ್ ತಗೊಂಡಿದ್ದೀವಿ. ಮಧ್ಯೆ ಒಂದು 10 ಡೇಸ್ ಹಂಗೆ ಹಾಕೊಂಡಿದ್ದೀವಿ. ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ವಿ? ಸಕಲೇಶ್ಪುರ, ಸಾಗರ, ತುಮಕೂರು, ಬೆಂಗಳೂರಲ್ಲಿ ಕೂಡ ಮಾಡಿದ್ದೀವಿ. ದೆನ್ ಸಾಂಗ್ಸಿಗೆ ಆಲ್ಮೋಸ್ಟ್ ಸಾಗರ ಸುತ್ತಮುತ್ತ, ಈ ಸಾಗರ ಅಂದ್ರೆ ಮಲೆನಾಡು ಅಂತ ಗೊತ್ತಿರುತ್ತೆ. ಚೆನ್ನಾಗೇ ಇದೆ, ಜೋಗ ಫಾಲ್ಸ್ ಎಲ್ಲ ಕಡೆ ಮಾಡಿದ್ವಿ. ಚಿತ್ರದಲ್ಲಿ ಮೂವಿ ಬಗ್ಗೆ ಹೇಳ್ಬೇಕು ಅಂದ್ರೆ ಅದೊಂದು ಕ್ಯೂಟ್ ಲವ್ ಸ್ಟೋರಿ ಅಂತ ಹೇಳ್ಬೋದು. ನಿಮ್ ಪಾತ್ರ ಏನದು, ಯಾವ ತರ ಒಂದು ಮುಗ್ಧ ಹುಡುಗಿ ಅಂತ, ಮುಗ್ಧ ಹುಡುಗಿ ಮೋಸ ಮಾಡುದ ಅಥವಾ ಹೇಳಿ ಕ್ಯಾರೆಕ್ಟರೈಸೇಷನ್ ಹೇಳಿ, ಯಾವ ತರ ಏನಾಗಿರ್ತೀರಿ, ಏನಾಗ ಬರ್ತೀರಿ, ಅವ್ರನ್ನ ಯಾವ ತರ ಲವ್ ಮಾಡ್ಲಿಕ್ಕೆ ಮಾಡ್ತೀರಿ ಹೇಳಿ, ಡಿಟೇಲ್ ಹೇಳಿ. ಪಾತ್ರಗಳು ಹೇಳಿದ್ರೆ ಬರೀತಾರೆ, ಎಲ್ಲರೂ ಏನ್ ಬರೀತಾರೆ? ಮೂವಿ ಕ್ಯೂಟ್ ಸ್ಟೋರಿ ಅಂತ ಹೇಳ್ಬೋದು. ನೀವು ಕೇಳ್ತಾರೇ ಟ್ವಿಸ್ಟ್, ಸೊ ಆ ಟ್ವಿಸ್ಟ್ ಹೇಳಕ್ಕಾಗಲ್ಲ, ನೀವು ಮೂವಿಗೆ ಬಂದೆ ನೋಡ್ಬೇಕಾಗುತ್ತೆ. ನನ್ನ ಹೆಸರು ಮೇಘ ಅಂತ. ಪಾತ್ರದಲ್ಲಿ ಒಂದು ಮುಗ್ಧ ಹುಡುಗಿಯ ಪಾತ್ರ ಅನ್ನೋದು, ಹಳ್ಳಿ ಹಳ್ಳಿ ಹುಡುಗಿ ತರ. ನಾನು ಏನ್ ಮಾಡ್ತೇನೆ ಅಂದ್ರೆ ಹಳ್ಳಿಲಿ ಇರ್ತೇನೆ, ಹಳ್ಳಿ ಹುಡುಗಿ. ಅವ್ರ MD ಅಂದ್ರೆ ಅವ್ರ ರಿಲೇಟೆಡ್ ಆಗಿರ್ತೇನೆ, ಅವ್ರ ಹಳ್ಳಿಯವರಾಗಿರ್ತೇನೆ. 60 ದಿನ ಶೂಟಿಂಗ್ ಮಾಡಿದ್ದೆ, ಎಲ್ಲ ಹೆಚ್ಚು ಕಡಿಮೆ ಈಗ ಸೆನ್ಸಾರ್ ಮಟ್ಟಕ್ಕೆ ಬಂದಿದೆ. ಮತ್ತೆ ಕರಿತೀರಿ, ಅದ್ರ ಬಗ್ಗೆ ಮತ್ತೆ ಮಾಹಿತಿ ಕೊಡ್ತೀರಿ. ಸಿನಿಮಾ ಬಹಳ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಚಿರಂಜೀವಿ ನಾಯ್ಕ ಅವರು. ಸಾಂಗ್ಸ್ ಎಲ್ಲ ಅವರೇ ಬರೆದಿದ್ದಾರೆ. ವೆಂಕಟ ಅಜ್ಮೀರ್ ಅನ್ನೋರು ಹೈದರಾಬಾದ್ ಮ್ಯೂಸಿಕ್ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅದನ್ನ ನಾವು ಹೇಳೋದಲ್ಲ, ನಿಮಗೆ ಕೊಡ್ತೀರಿ ಕ್ಯಾಸೆಟ್, ನೀವು ಕೇಳಿ ಗೊತ್ತಾಗುತ್ತೆ. ಬಹಳ ಚೆನ್ನಾಗಿದೆ ಆಮೇಲೆ ಸಿನಿಮಾ ಬಹಳ ಚೆನ್ನಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾವೆಲ್ಲ ಅನ್ಕೊಂಡಿದ್ದೀವಿ. ಅದು ಎಲ್ಲ ಸರ್ಕಾರ ನಿಮ್ಗೆ ಬೇಕು. ನಾನು 4 ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ, 29 ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ. ಅನುಭವದಿಂದ ಹೇಳಿದ್ರೆ ಡೈರೆಕ್ಟ್ ಅಂತ ಬಹಳ ಕಷ್ಟ ಬಿದ್ದು, ರಾತ್ರಿಯಲ್ಲಿ ಕಷ್ಟ ಬಿದ್ದು ಕೆಲಸ ಮಾಡಿದ್ದಾರೆ. ಇದು 2 ಭಾಷೆಯಲ್ಲಿ ತೆರೆ ಬರ್ತಾ ಇದೆ. ತೆಲುಗಲ್ಲಿ ನಾನೇ ನಿರ್ಮಾಪಕ, ಕನ್ನಡದಲ್ಲಿ ಚಿರಂಜೀವಿ ನಾಯ್ಕ ಅವರು ನಿರ್ಮಾಪಕರು. 2 ಮೋಷನ್ ಶೂಟಿಂಗ್ ಮಾಡಿದ್ದೀನಿ, ಕನ್ನಡ ಮಾಡಿದ್ರೆ ತೆಲುಗು ಮಾಡಿದ್ದಾರೆ. ಇಷ್ಟು ಹೇಳಕ್ಕೆ ನಾನು ಆಸೆ ಪಡ್ತೀನಿ. ಎಲ್ಲ ಮಾಧ್ಯಮದವರು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ, ನಮ್ಮ ಸಿನಿಮಾಗೆ ಯಾವಾಗಲೂ ನಮ್ಮ ಸಿನಿಮಾ ಬಗ್ಗೆ ಪ್ರೀತಿ ಇಟ್ಕೊಳ್ಳಿ ಅಂತ ಹೇಳಿ ನಿಮ್ಮೆಲ್ಲ ಸಹಕಾರನ ನಾನು ಕೇಳ್ಬೋದು. ಚಿರಂಜೀವಿ ಸರ್ ಡೈರೆಕ್ಟರ್. ಈ ಮೂವಿಲು 6 ಸಾಂಗ್ ಕೊಟ್ಟೆ, 6 ಸಾಂಗ್ ಪ್ಲಸ್ ಸಿಚುಯೇಷನ್ ಸಾಂಗ್ಸ್, ಸಿಂಗರ್ಸ್ ಕೂಡ ಹ್ಯಾಂಡಲ್ ಮಾಡಿದ್ದಾರೆ. ಈ ಮೂವಿನಿ ಕನ್ನಡಲ್ಲೂ ವಚ್ಚೇಸಿ ಸಿರು ಸರ್ ಚೇಸ್ತಾರು, ತೆಲುಗು ವಚ್ಚೇಸಿ ಮನ ನರಸಿಂಹ ಸರ್ ಚೇಸ್ತಾರು. ಸಿಂಗರ್ಸ್ ಅಂತ ಕೂಡ ಹ್ಯಾಂಡಲ್ ಮಾಡಿದ್ರು ಕಂಪ್ಲೀಟ್. ನೀನು ತೆಲುಗುಲೋ ಒಬ್ಬ ಮೂವಿ ಸ್ಟೇಷನ್ ಆಗಬೇಡಿ, ಇದು ಕನ್ನಡ ಫಸ್ಟ್. ಶುಭ ಹಾರೈಸ್ಲಿಕ್ಕೆ ಬಂದಿದ್ದೀನಿ ಇವತ್ತು, ಹಾಗಾಗಿ ಒಂದೆರಡು ಮಾತು. ಎಲ್ರಿಗೂ ನಮಸ್ಕಾರ. ಪಿದ ಅಂತಕ್ಕಂಥದ್ದು ಭಾಷೆ ತುಂಬಾ ಚೆನ್ನಾಗಿತ್ತು, ಯಾಕಂದ್ರೆ ಅದು ಹೊಸದಾದ್ರೂ ಕೂಡ ಅನೇಕ ಬಹಳಷ್ಟು
ಅಪರೂಪವಾಗಿ ಬಳಸ್ತಕ್ಕಂತ ಪದ ಅದು. ಯಾವ್ದಕ್ಕೆ ಬೇಕಾದ್ರೆ ಹುಡುಗಿನ ನೋಡೆ ಇದಾಗಬೇಕು ಅಂತಿಲ್ಲ, ಯಾವ್ದನ್ನ ನಮಗೆ ಬಹಳಷ್ಟು ಬಂದ್ರೆ ಅದ್ರ ಮೇಲೆ ಮನಸ್ಸು ಜಾಸ್ತಿ ಆದಾಗ ಅದಕ್ಕೆ ಪಿದಾಯಿತ ಪಾದ ಬಹಳ ಅಪರೂಪ ಅಂತ ಒಂದು ಸಿನಿಮಾನ ನಮ್ಮ ಚಿರಂಜೀವಿ ಸರ್, ನನ್ನ ಸ್ನೇಹಿತರಾದಂತ ಲಕ್ಷ್ಮೀಪತಿ ಬಹಳ ಹುಡುಗರಾಗಿದ್ದ ನಂಟು ಮತ್ತೆ ಒಳ್ಳೆ ಡಿಸೈನ್ಗಳನ್ನು ಮಾಡ್ತಾರೆ, ಬಗ್ಗೆ ಒಳ್ಳೆ ಉತ್ತಮವಾದಂತ ಸೀರೆಗಳಲ್ಲಿ ತುಂಬಾ ಉತ್ತಮವಾದಂತ ಸೀರೆ ಡಿಸೈನ್ಗಳಲ್ಲಿ ಹೊಸ ಹೊಸ ಡಿಸೈನ್ಗಳು ಆಗ್ತಕ್ಕಂತ ಕಲೆ ಕೂಡ ಅವರಿಗೆ ತುಂಬವಾಗಿದೆ. ಮತ್ತು ಇತ್ತೀಚಿನ ಒಂದು 4-5 ವರ್ಷದಿಂದ ಈ ಸಿನಿಮಾ ಪೀಠಕ್ಕೆ ಬಂದಿದ್ದಾರೆ. ಸ್ನೇಹಿತರು ನಾವಿಬ್ರು ಒಂದೇ ಪೀಠಕ್ಕೆ ವಾಸ ಮಾಡ್ತಾರೆ. ಹಾಗೆಯೇ ನಮ್ಮ ರಾಜ್ ಕೌಶಿಕ್ ಇದ್ದಾರೆ ಮತ್ತು ನನ್ನ ನಟಿ ಅವರೇ ಆದಂತ ಈಶಾ ಅವರು ಮತ್ತು ಇವರು ಅನೇಕರು ಮಾಡಿದ್ದಾರೆ ಪಿಕ್ಚರ್. ನನಗನ್ನಿಸ್ತದೆ ಇಷ್ಟು ನೋಡಿದಾಗ ಪಾಪ ನಿಮ್ ಮುಂದೆ ನಿಂತಾಗ ಇವ್ರಿಗೆ ಇವ್ರು ಸ್ವಲ್ಪ ಗಾಬರಿ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಕಾರಣ ಅಂದ್ರೆ ಹೊಸದು ಕೆಲವು ಹೊಸ ಫೀಲ್ಡ್ ಅಲ್ಲಿ ಬಂದಿದ್ದಾರೆ. ನಿಜವಾಗ್ರೆ ನಿಮ್ಮ ರಕ್ಷಣೆ ಇವರಿಗೆ ಬೇಕಾಗಿಲ್ಲ. ನಾನಾದ್ರೂ ಕೂಡ ಸಿನಿಮಾ ಫೀಲ್ಡ್ ನನಗೇನು ಗೊತ್ತಿಲ್ಲ. ತುಂಬಾ ಹುಡುಗ ತುಂಬಾ ಸಿನಿಮಾ ನೋಡುತ್ತಿದ್ದೆ. ನಾನು ಕೂಡ ಈ ರೇಷ್ಮೆಯಲ್ಲಿ ಬಹಳ ಎಕ್ಸ್ಪರ್ಟ್. ರೇಷ್ಮೆ ಬೆಳಗಾಲ ಇದ್ದೀನಿ, ಒಳ್ಳೆ ಇಂಡಸ್ಟ್ರಿ ಇದೆ. ತುಂಬಾ ಉತ್ತಮವಾದಂತಹ ರೇಷ್ಮೆ ಸೀರೆಗಳನ್ನ ತಯಾರು ಮಾಡ್ತಕ್ಕಂಥವನು. ಅದನ್ನ ನೋಡಿ ಇವತ್ತು ದಿವಸ ಇವತ್ತೇ ಅಲ್ಲ ನನಗೆ ಮತ್ತೆ ಕೂಡ ನಾನು ಇಡೀ ರಾಜ್ಯಕ್ಕೆ ಬೇಕಾದ ಪರವಾಗಿ ಅಧ್ಯಕ್ಷ. ಹಾಗೇನೆ ಮೊದಲು ಯಡಿಯೂರಪ್ಪರ ಸರ್ಕಾರ ಇದ್ದಾಗ KSMA ಕರ್ನಾಟಕ ಸಿಲ್ಕ್ ಮಾರ್ಕೆಟಿಂಗ್ ಬೋರ್ಡ್ ಅಂತಕ್ಕಂಥ ಒಂದು ಸಂಸ್ಥೆ ಇದೆ. ಅದು 3 ರಾಜ್ಯದಲ್ಲಿ ಕೆಲಸ ಮಾಡ್ತದೆ, ರೇಷ್ಮೆಗೆ ಸಂಬಂಧಪಟ್ಟಂತೆ ಅದರ ಅಧ್ಯಕ್ಷನಾಗಿದ್ದೆ. ನರೇಂದ್ರ ಮೋದಿ ಓಸಾಪ್ತಿ ಪ್ರಧಾನಮಂತ್ರಿ ಆದಾಗ ಅಧ್ಯಕ್ಷರು ನನ್ನ ಗುರುತು ಬಹಳ ಸಣ್ಣ ಹುಡುಗನಾಗಿದ್ದ ಅದೇ ಪಾರ್ಟಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಂಥವ್ರು ಮತ್ತು ಮೇಕಾರ್ಕೆಲ್ಲಿ ಹೋರಾಟದಲ್ಲಿ ಎಲ್ಲಾ ಪಾರ್ಟಿಯವರು ಸೇರಿಸ್ಕೊಂಡು ನಾನು ಡೆಲ್ಲಿ ಕೂಡ ನಾನು ಹೋರಾಟಗಳನ್ನ ತಗೊಂಡೋಗಿದ್ದೆ ಮೇಕಾರ್ಕೆ ವಿವರ. ಈಗ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ನ ಚೇರ್ಮನ್ ಆಗಿದ್ದೀನಿ 3 ವರ್ಷ ಆಗಿದೆ.